ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಶತದಿನೋತ್ಸವದ ಸಂಭ್ರಮ ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿಗೆ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಚಾಲನೆಯನ್ನು ಕೊಡಲಾಯಿತು ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಯಾರೆಲ್ಲ ಭಾಗಿಯಾಗಿದ್ರು ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ ಸರ್ಕಾರದ ನಾಲ್ಕನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಗೃಹಲಕ್ಷ್ಮಿಗೆ ಚಾಲನೆ ಮನೆ ಯಜಮಾನಿ ಖಾತೆಗೆ 2000 ರೂಪಾಯಿ ಜಮೆ ರಾಜ್ಯದ ಮಹಿಳೆಯರು ಕಾತರದಿಂದ ಕಾಯ್ತಾ ಇದ್ದ ಕ್ಷಣ ಬಂದೇ ಬಿಟ್ಟಿದೆ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದಾದ ಮನೆ ಯಜಮಾನಿಗೆ 2000 ರೂಪಾಯಿ ನೀಡುವ ಗೃಹಲಕ್ಷ್ಮಿ ಯೋಜನೆಗೆ ಇವತ್ತು ಚಾಲನೆ ಸಿಕ್ಕಿದೆ ಗೃಹಲಕ್ಷ್ಮಿ ಯೋಜನೆಗೆ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಅದ್ಧೂರಿಯಾಗಿ ರಾಹುಲ್ ಗಾಂಧಿ ಚಾಲನೆ ಕೊಟ್ಟರು ಯೋಜನೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ರಾಹುಲ್ ಗಾಂಧಿ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ನಾಯಕರು ಮತದಾರರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದನ್ನ ಈಡೇರಿಸುವ ಮೂಲಕ ನುಡಿದಂತೆ ನಡೆದಿದ್ದೀವಿ ಅಂದ್ರು ಇದೇ ಗ್ಯಾರಂಟಿ ಯೋಜನೆ ಬಗ್ಗೆ ಟೀಕಿಸಿದ್ದ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕೇಂದ್ರ ಸರ್ಕಾರ ಈ ಗ್ಯಾರಂಟಿ ಕಾರ್ಡ್ ನೋಡಿದ ಮೇಲೆ ಇವುಗಳ ಜಾರಿ ಅಸಾಧ್ಯ ಅಂತ ಹೇಳಿತ್ತು ಪ್ರಧಾನಮಂತ್ರಿಗಳು ಕೂಡ ಇದೆಲ್ಲ ಸುಳ್ಳು ಅಂದಿದ್ರು ಆದ್ರೆ ಕರ್ನಾಟಕದ ಜನರ ಮುಂದೆ ಸತ್ಯ ಕಾಣ್ತಾ ಇದೆ ಗೃಹಲಕ್ಷ್ಮಿ ಭಾರತ ದೇಶದಲ್ಲೇ ಅತಿ ದೊಡ್ಡ ಯೋಜನೆ ಅಂದ್ರು दिल्ली की सरकार जो है वो अरबपतियों के लिए काम करती है उनके दो तीन मित्र हैं जो विकास का काम होता है वो उन्हीं दो तीन लोगों के लिए होता है तो दिल्ली की सरकार के लोगों ने कहा था कि ये स्कीम लागू नहीं हो सकते हैं प्रधानमंत्री ने खुद कहा कि कांग्रेस पार्टी सच नहीं बोल रही है सच्चाई आपके सामने है ये हमारा स्कीम नहीं है ये आपका स्कीम है ये कांग्रेस के किसी थिंक टैंक ने स्कीम नहीं बनाया ये किसी बड़े उद्योगपति ने स्कीम नहीं बनाया ये स्कीम कर्नाटक के महिलाओं ने बनाया ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಐದು ಗ್ಯಾರಂಟಿ ಈಡೇರಿಸಲ್ಲ ಅಂತ ಬಿಜೆಪಿ ಹಾಗೂ ಬೇರೆ ಬೇರೆ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ರು ಜೆಡಿಎಸ್ ನವರು ಹೇಳ್ತಾ ಇದ್ರು ಖುದ್ದು ಪ್ರಧಾನಿಯವರೇ ಈ ಯೋಜನೆಯಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತಿದ್ರು ಬೇರೆ ಎಲ್ಲಾ ಯೋಜನೆಗಳಿಗೂ ಹಣ ನೀಡಿಯೂ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದೀವಿ ಈ ರಾಜ್ಯ ದಿವಾಳಿ ಆಗೋಕೆ ಬಿಟ್ಟಿಲ್ಲ ಆರ್ಥಿಕ ಶಿಸ್ತು ಕಾಪಾಡ್ಕೊಂಡು ಬಂದಿದ್ದೀವಿ ವಿರೋಧ ಪಕ್ಷಗಳು ಏನೇ ಟೀಕೆ ಮಾಡಿದ್ರು ಅದು ಸುಳ್ಳು ನಾವು ಮಾಡಿರುವ ಕೆಲಸ ನಿಮ್ಮ ಮುಂದಿದೆ ಅಂತ ಹೇಳಿದ್ರು ಯಾವ ಸರ್ಕಾರನು ಕೂಡ 100 ದಿನಗಳಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಂತ ಸರ್ಕಾರ ಇರಲಿಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಭಾವನೆಯನ್ನು ಹೇಳಲಿಕ್ಕೆ ಬಯ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಈಗಲೂ ಕೂಡ ಮುಂದಿನ 5 ವರ್ಷಗಳಲ್ಲಿ ನಾವು ಏನೇನು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೇವೆ 100 ಈಡೇರಿಸ್ತೇವೆ ಅಂತಕ್ಕಂಥ ವಿಶ್ವಾಸ ಭರವಸೆ ನಮಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇನ್ನು ಇದೇ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹಲಕ್ಷ್ಮಿ ಯೋಜನೆಗೆ 1,10,000 ಫಲಾನುಭವಿಗಳಿದ್ದಾರೆ ಇಂದಿರಾ ಗಾಂಧಿ ಕಾಲದ ವೈಭವ ಈಗ ಮತ್ತೆ ಮರುಕಳಿಸ್ತಾ ಇದೆ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಭಾರತ್ ಜೋಡೋ ಯಾತ್ರೆ ವೇಳೆ ರಾಹುಲ್ ಗಾಂಧಿ ಅವರಿಗೆ ಜನರ ಹಸಿವು ಪಡತನ ಕಂಡಿದೆ ಇದೆಲ್ಲವನ್ನ ನಿವಾರಣೆ ಮಾಡೋಕೆ ಈ ಯೋಜನೆಗಳನ್ನ ಜಾರಿ ಮಾಡಿದೀವಿ ಅಂತ ಹೇಳಿದ್ರು ನಮ್ಮ ನಾಯಕರಾದಂತ ಶ್ರೀ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಪ್ರಾರಂಭ ಮಾಡಿ ಆ ಭಾರತ್ ಯಾತ್ರಾ ಸಂದರ್ಭದಲ್ಲಿ ಅವರ ಕಂಡದ್ದು ನಿಮ್ಮ ಹಸಿವು ನಿಮ್ಮಲ್ಲಿರುವಂತ ಬೆಲೆ ಏರಿಕೆಯಿಂದ ತೊಂದರೆ ರೈತರಿಗೆ ಆಗ್ತಾ ಇರುವಂತ ಸಮಸ್ಯೆ ಯುವಕರಿಗೆ ಆಗ್ತಾ ಇರುವಂತ ಉದ್ಯೋಗದ ಸಮಸ್ಯೆ ಇದಕ್ಕೆ ಪರಿಹಾರವನ್ನು ಕಂಡಿಡಬೇಕು ಅಂತೇಳಿ ನನಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಇಬ್ಬರಿಗೂ ಕಿವಿ ಮಾತನ್ನ ಹೇಳಿದ್ರು 5 ಗ್ಯಾರಂಟಿಗಳನ್ನ ಜನರ ಮುಂದೆ ಇಟ್ಟಿದ್ದು ನಾವು 100 ದಿನ ಇವತ್ತಿಗೂ ಆಗಿದೆ ನುಡಿದಂತೆ ನಡೆದಿದ್ದೇವೆ ಇನ್ನು ರಾಜ್ಯದ ಎಲ್ಲ ತಾಲೂಕು ವಾರ್ಡ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಏಕಕಾಲದಲ್ಲಿ ಚಾಲನೆ ನೀಡಲಾಯಿತು ಗೃಹಲಕ್ಷ್ಮಿ ಯೋಜನೆ ಜಾರಿಯಿಂದ ಮಹಿಳೆಯರು ಫುಲ್ ಖುಷಿಯಾಗಿದ್ದಾರೆ ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ